ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಬ್ಬಿನಾಲೆಯ ಗಾಣದ ಕೊಟ್ಟಿಗೆಯಲ್ಲಿದ್ದೇನೆ. ಇಲ್ಲಿ ವಾದಿರಾಜ ಆಚಾರ್ಯರ ಮನೆಯಲ್ಲಿ ಈಗ ನೇಜಿ ನೆಡುವ ಕೆಲಸ ನಡೀತಾ ಇದೆ. ಈ ಮಕ್ಕಳು ನೋಡಿ, ಇಲ್ಲಿ ಯಾವುದೇ ಈ ಕೆಸರದ ಗೊಬ್ಬು ಏರ್ಬೇಡ, ಇಲ್ಲದೇ ಇದ್ರೂ ಕೂಡ ಸಹಜ ನಾಟಿ ಕೆಲಸದಲ್ಲೇ ಈ ಮಕ್ಕಳ ತೊಡಗಿಸಿಕೆ ನೋಡಿ. ಆಟ ಊರ ಯುವಕರು, ಇವರು ಕೂಡ ಎಲ್ಲರೂ ಕೂಡ ಕೃಷಿಕರೇ, ಕೃಷಿ ಕೆಲಸವನ್ನು ಮಾಡ್ತಿದ್ದವರೇ ಈ ಕಡೆ ಬಂದರು. ಇವರೆಲ್ಲ ಕಬ್ಬಿನಾಲೆಯ ಯುವಕರು ನೋಡಿ. ಸುತ್ತಲೂ ದಟ್ಟ ಕಾಡು. ಸಾಮಾನ್ಯ ಹೇಳ್ತಾರೆ, ಇಂಥ ದಟ್ಟ ಕಾಡು ಗುಡ್ಡ ಅಥವಾ ಈ ಹಳ್ಳಿಗಳಲ್ಲಿ ಯುವಕರನ್ನಿಲ್ಲಲ್ಲ, ಯುವಕರು ಎಲ್ಲ ಪೇಟೆಗೆ ಹೋಗ್ತಾರೆ ಅಂತ. ಆದರೆ ಇವರೆಲ್ಲರೂ ಕೂಡ ಇಲ್ಲೇ ಕೃಷಿಯ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ, ಪೇಟೆಗಳಿಗೂ ಹೋಗಿ ಬರ್ತಾ ಇದ್ದಾರೆ. ಹಾಂ, ಕೆಲಸ ಹೊರಗೆ, ಆದರೆ ಇಲ್ಲೇ ಇದ್ದುಕೊಂಡು ಇಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ನನ್ನನ್ನು ಇವತ್ತು ಇಲ್ಲಿಯ ಮಾರ್ಗದರ್ಶಿ ಇವರು. ಸರ್, ಇವರೆಲ್ಲರನ್ನೊಂದು ಯುವಕರನ್ನು ಒಮ್ಮೆ ಪರಿಚಯ ಮಾಡಿ, ಮತ್ತೆ ನಾವು ನಾಟಿ ಕೆಲಸ ಮಾಡುವ. ನಾನು ಪ್ರವೀಣ್ ಅಂತ ಗೊತ್ತು ನಿಮಗೆ. ಇವರು ಸುಧೀರ್ ಅಂತ, ವೃತ್ತಿಯಲ್ಲಿ ಬೈಕ್ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಆದರೆ ಸಹ ಒಂದು ದಿನ ವಾರದಲ್ಲಿ ಹಳ್ಳಿ ಕಡೆ ಮನೆಯಿಂದ ರೈತ ಇದು ಗದ್ದೆದ ಕೆಲಸ ಎಲ್ಲ ಮಾಡ್ತಾರೆ. ಇವರು ಹರೀಶ್ ಅಂತ, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಎಲ್ಲ ಕೆಲಸ ಮಾಡ್ತಾರೆ. ಅವರು ಸಹ ಪ್ರತಾಪ್ ಗುರುರಾಜ್, ಅವರು ನಮ್ಮ ಹಿರಿಯರು ಗೋವಿಂದ ಪೂಜಾರಿ, ತುಂಬ ಹಿರಿಯ ಮಾರ್ಗದರ್ಶಿಗಳು, ರೈತರು ಕೂಡ. ಅವರು ಸುನೀಲ್ ಅಂತ, ಅವರಿಬ್ಬರು ಮಕ್ಕಳು ವಿದ್ಯಾರ್ಥಿಗಳು, ಅವರು ಸಹ ಈ ಗದ್ದೆಗಳಿಗೆ ಬರ್ತಾರೆ. ಇವರು ಕೃಷಿಯನ್ನೇ ಮಾಡೋದಾ, ಕೃಷಿ ಕೆಲಸನೇ? ಅಲ್ಲ, ಇವರೆಲ್ಲ ವೃತ್ತಿ ಮಾಡ್ತಿದ್ದಾರೆ, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಆಗಿದ್ದಲ್ಲೇ ಕೆಲಸ. ಆಲ್ಮೋಸ್ಟ್ ಕೃಷಿ ಚಟುವಟಿಕೆಗಳಲ್ಲೂ ಎಲ್ಲರೂ ತೊಡಗಿಸಿಕೊಂಡಿರ್ತಾರೆ. ಇಲ್ಲಿ ಮನೆಯವರು ನೇಜಿ ನೆಡುವ ಕೆಲಸದಲ್ಲಿದ್ದರೆ ಮಕ್ಕಳ ಖುಷಿ ನೋಡಿ. ಇದು ಯಾವುದೇ ಕಾರಣಕ್ಕೂ ನಾವು ಆ ನೀವಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಲ್ಲ, ಈ ಮಕ್ಕಳೇ ಸಹಜವಾಗಿ ಆಡ್ತಾ ಇರೋವಂಥದ್ದು. ನಿಜಕ್ಕೂ ಈ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಬೇಕು. ದಯವಿಟ್ಟು ಈ ಕಬ್ಬಿನಾಲೆ ಊರಿಗೆ ಬನ್ನಿ. ಇಲ್ಲಿ ಇವರ ಜೊತೆಗೆ, ಇವರ ಈ ಕೆಲಸದ ಜೊತೆಗೆ ನಾವು ಕೂಡ ತೊಡಗಿಸ್ಕೊಳ್ಳೋಣ. ಒಂದು ದಿನದ ಮಟ್ಟಿಗೆ ಅವರ ಅನುಭವಗಳು ನಮ್ಮ ಅನುಭವಗಳಾಗಲಿ ಅಂತ. ನೋಡಿ, ಯುವಕರೆಲ್ಲರೂ ಕೂಡ ಈಗ ಗದ್ದೆಗಿಳಿತಾರೆ. ಇವರು ಉಳುಮೆ ಮಾಡುವಾಗ ಒಂದು ಹಾಡು ಹಾಡ್ತಾರಲ್ಲ, ಅದನ್ನು ಉರಲ್ ಅಂತ ಹೇಳ್ತಾರೆ, ಅದನ್ನು ಹಾಡ್ತಾರೆ. ಸರ್, ಈ ಉರಲ್ ಎನ್ನುವುದು ಯಾಕೆ ಬಂತು, ಹೇಗೆ ಬಂತು, ಅದು ಏನು? ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಏರು ಹಗಲಾಗುವಾಗ ಅವರಿಗೆ ಸ್ವಲ್ಪ ಸುಸ್ತಾಗ್ತದೆ, ಮತ್ತು ಎತ್ತುಗಳಿಗೆ ಅಥವಾ ಕೋಣಗಳಿಗೆ ಸುಸ್ತಾಗ್ತದೆ. ಹಾಗೆ ಸುಸ್ತಾಗುವಾಗ ಉಲ್ಲಾಸ ಭರಿಸಲಿಕ್ಕೆ ಇವರು ಹಾಡ್ತಾರೆ. ಹಾಡುವಾಗ ಇವರಿಗೂ ಉಲ್ಲಾಸ ಬರ್ತದೆ, ಆ ಎತ್ತುಗಳು ಕೂಡ ಅದನ್ನು ಕೇಳ್ತವೆ, ಅದು ನಾವು ಗಮನಿಸಿದ್ದು. ಆಗ ಸಹಕೆಲಸಗಾರರು ಕೂಡ ಅದನ್ನು ಆಲಿಸ್ತಾರೆ, ಸೊ ಉಲ್ಲಾಸ ಬರ್ತದೆ, ಅದು ಆಯಸನೇ ಗೊತ್ತಾಗಲ್ಲ. ಸರ್, ಒಂದು ಊರಲ್ಲಿ ಪಾಡ್ಲೆ. ಪಾಪ ಸ್ವರ ಇಲ್ಲ ಅಂತಾರೆ, ಆದರೂ ಕೂಡ ನಮಗೋಸ್ಕರ ಹಾಡಲೇಬೇಕು ಅಂತ ನಮ್ಮ ಹಠ. ಇಲ್ಲಿ ನೋಡಿ, ಎಲ್ಲರ ಒತ್ತಾಯ ಅವ್ರು ಹಾಡಲೇಬೇಕು ಅಂತ. ನಾಗೇಶ್ರು ಕೂಡ ಕೃಷಿ ಚಟುವಟಿಕೆಯನ್ನು ಮಾಡಿದ್ರು. ಈಗ ಸಾಹಿತ್ಯ ಕೃಷಿ ಅಂತ ಆದರೆ ಅವರು ಕೃಷಿ ಚಟುವಟಿಕೆಯಲ್ಲೇ ಬೆಳೆದವರು. ಅವರು ಅವರು ಹಾಡ್ತಾರೆ, ಆದರೆ ಹಿರಿಯರು ಹಾಡಿದ ಮೇಲೆ ಅವರು ಹಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಬಲ್ಲೆ ಬಲ್ಲೆ ಓ 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
ಆ ಹುಡುಗಿ ಇದ್ಲಿ ಹುಡುಗಿ ಹಾ ಬೆನ್ನಿದ ಕಂಡೋಡೋ ನೆಜಿದ ಕಲೋಟೋ ಬೆನ್ನಿ ಸಾಗೊಂದುಂಡು ಜನಕೂಲೆ ಬಂಜಿ ದಿಂಜಯರೇ ಪತ್ತನುದು ಮಂದಿ ಮುಡಿಬಾರು ಬಿತ್ತು ಬಿತ್ತದು ನೇಜಿ ಮಂತದು ಕಂಡ ಬೆನ್ನಿ ಸಾಗೋಲಿ ಬೆಂದೊಂದುಲ್ಲೇರುಗ ಭೂಮಿಯಪ್ಪೆ ಕೊನ್ನ ಅಲಫಲೋನು ಅರಿಬಾರನು ಬಂಜಿ ದಿಂಜಾಯರೇ ಬೆರಂದುಲ್ಲೇರುಗ ನಿಜಕ್ಕೂ ಬಹಳ ಚೆನ್ನಾಗಿದೆ. ಅದು ಗದ್ದೆಯಲ್ಲಿ ಸೃಷ್ಟಿ ಆಗುವಂಥದ್ದಲ್ವಾ? ಹಾಂ ನೋಡಿ, ಈ ಕೃಷಿಯ ಖುಷಿಯೇ ಬೇರೆ, ಮಕ್ಕಳ ಆಟವೇ ಬೇರೆ. ನೋಡಿ ನೋಡಿ ಆ ಹುಡುಗ ನೋಡಿ. ಸರಿ, ನೀವು ಕೂಡ ಈ ಊರಿಗೆ ಬನ್ನಿ, ಲೊಕೇಶನ್ ಹಾಕ್ತೇನೆ, ವಾದ್ಯ ಅಣ್ಣಂದು ನಂಬರ್ ಹಾಕ್ತೇನೆ. ಊರಿನ ಈ ಖುಷಿ ನಿಮಗೂ ಸಿಗಲಿ, ಇಲ್ಲಿನ ಯುವಕರ ಜೊತೆಗೆ ನೀವು ಕೂಡ ಮಾತನಾಡಿ. ನಮಸ್ಕಾರ. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಸುತ್ತು ಸುತ್ತಿಸ್ತೇನೆ. ನೋಡಿ, ಈ ಕಾಡು, ಗದ್ದೆ, ಮನೆ, ತೋಟ ಬಹಳ ಚೆನ್ನಾಗಿದೆ. ನಮಸ್ಕಾರ.